భీష్మ విదురరు సాకు నిమ్మొడు ఆకే వాళ్ళరు భీష్మ విదురరు సాకు నిమ్మొడు నూరు నాల్వరు ఆ కుమారరు బేరే నీని ఉదొబ్బ బేరెదు నీని ఉదొబ్బ ಬೇರೆಂದು ನೋಕಿ ಸೂರುಳು ಮಾಡಿಬಿಟ್ಟರೆ ನಾಕು ಜಾವದೊಳಿಹರು ಮರುದಿನವು ಆ ಕುಮಾರರು ತಮ್ಮೊಳೊಂದಾಗಿಹರು ಗೆಳೆಯಾಗಿ ನಾಕು ಜಾವದೊಳಿಹರು ಮರುದಿನವು ಕುಮಾರರು ತಮ್ಮೊಳೊಂದಾಗಿಹರು ಗೆಳೆಯಾಗಿ ಇವರ ಜಗಳಕ್ಕೆ ಬೇರೆ ಬೇರೆ ಆಯಾಮ ಬರ್ತಾ ಇದೆ. ಮೊದಲು ಧೃತರಾಷ್ಟ್ರನ ಬಳಿಗೆ ಹೋದರು ಭೀಮ, ಧೃತರಾಷ್ಟ್ರನ ಜೊತೆಗೆ ಮತ್ತೆ ಭೀಷ್ಮರ ಬಳಿಗೆ ಹೋದ, ಮತ್ತೆ ಉಳಿದವರು ವಿದುರನ ಹತ್ರ ಹೋಗಿ ಚಾಡಿ ಹೇಳಿದ್ದಾರೆ. ಎಲ್ಲರೂ ಕೂಡಿ ಚಾಡಿ ಹೇಳಿದಾಗ ದೊಡ್ಡವರು ತಾವು ತಾವೇ ಮಾತಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ವೀರರಾದ ಭೀಷ್ಮ ವಿದುರರು ಆಕೆ ವಾಳ ಅಂದ್ರೆ ವೀರ ಅಂತ. ಆಕೆ ವಾಳರು ಭೀಷ್ಮ ವಿದುರರು ತಮ್ಮಲ್ಲೇ ಮಾತಾಡಿಕೊಂಡು ಇವರನ್ನೆಲ್ಲ ಕರೆಸ್ತಾರೆ. ಭೀಮನಿಗೆ ಹೇಳ್ತಾರೆ, ಸ್ವಲ್ಪ ಮಾತು ಹೇಳಬೇಕಾಗಿದೆ. ಎಲ್ಲರಲ್ಲೂ ತುಂಬಾ ಒರಟ ಅಂತಂದ್ರೆ ಭೀಮ, ಅವನೊಬ್ಬನ್ನ ಸರಿ ಮಾಡಿಕೊಂಡ್ರೆ ಉಳಿದವರು ಹೇಗೋ ಹೊಂದ್ಕೊಳ್ತಾರೆ ಅಂತ ಒಂದು ಭ್ರಮೆ ಅವರಿಗೆ. ಅದರಿಂದ ಹೇಳ್ತಾರೆ, ಸಾಕು ನಿಮ್ಮಳು ನೂರು ನಾಲ್ವರು ಆ ಕುಮಾರರು ಬೇರೆ. ಇದುವರೆಗೆ ಇದ್ದದ್ದು ನೀವು ನೂರು ಜನ ಬೇರೆ, ಆ ಐದು ಜನ ಬೇರೆ, ಹಾಗೆ ಮಾಡಬೇಡಿ, ಅದರಿಂದಲೇ ಜಗಳ ಆಗ್ತಾ ಇರೋದು. ನೀವು ನೂರ್ ನಾಲ್ಕು ಜನ ಒಂದಾಗಿ ಅಂದ್ರೆ ಭೀಮನನ್ನು ಬಿಟ್ಟು ಉಳಿದ ಪಾಂಡವರು ನಿಮ್ ಜೊತೆ ಸೇರ್ಕೊಳ್ಳಿ, ಆಗ ಒಂದು ಗುಂಪಾಗುತ್ತೆ. ಅಯ್ಯ ಭೀಮ, ನೀನೊಬ್ಬನೇ ಒಂದು ಗುಂಪು ಅಂತ ತಿಳ್ಕೊಂಬಿಡು. ಈ ರೀತಿ ಮಾಡ್ಕೊಳ್ಳಿ, ಬೇರೆ ನೀನಿಹುದು ಒಬ್ಬ ಬೇರೆ. ಇಷ್ಟರ ಮಟ್ಟಿಗೆ ಅವರನ್ನ ಪ್ರತ್ಯೇಕಿಸ್ತಾರೆ. ಪಾಂಡವರನ್ನ ಕೌರವರ ಕಡೆ ಸೇರಿಸ್ಬಿಟ್ರೆ ಭೀಮನಿಗೆ ಸ್ವಲ್ಪ ಆಕ್ರೋಶ ಕಡಿಮೆ ಆಗ್ಬಹುದು ಅಂತ ಅವರ ಭ್ರಮೆ. ಅದನ್ನೂ ಮಾಡಿ ನೋಡ್ತಾರೆ. ಹೀಗೆ ನೂಕಿ ಸೂರುಳು ಮಾಡಿ ಬಿಟ್ಟರೆ ಅವನ ಕೈಲಿ ಪಾಪ ಮಾತಾಡಿಸಿ ಪ್ರತಿಜ್ಞೆ ಮಾಡಿಸಿ ಹೀಗೆ ಮಾಡಲ್ಲ ಅಂತ ಹೇಳಿ ಹಾಗೆ ಬಿಟ್ಟು ಮುಂದೆ ಒಳ್ಳೇದಾಗತ್ತೆ ಅಂತ ಕಾದಿದ್ರೆ ನಾಲ್ಕು ಜಾವದೊಳಿಹರು ಅಷ್ಟೇ ಅವರಿದ್ದದ್ದು. ನಾಯಿ ಬಾಲ ಅಂತ ಕರಿತೀವಲ್ಲ, ಏನ್ ಮಾಡಿದ್ರು ಅದು ಸರಿ ಹೋಗೋದಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಕಾಲ ಆ ರೀತಿ ನಟನೆಯನ್ನು ಮಾಡಿದ್ರು. ತರಗತಿಗಳಲ್ಲಿ ಆಗುವ ಗಲಾಟೆ ಇದೇ ಪ್ರಮಾಣಕ್ಕಾನೆ. ಎಷ್ಟೊಂದು ಗಲಾಟೆ ಮಾಡ್ತಾರೆ ಅಂತಂದ್ರೆ, ನೀವೇನೋ ಗದರದಾಗ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಂತೆ ನಟಿಸ್ತಾರೆ, ಮತ್ತೆ ಆರಂಭ ಮಾಡ್ತಾರೆ. ಹಾಗೆ ಮರುದಿನ ಆ ಕುಮಾರರು ತಮ್ಮೊಳೊಂದಾಗಿಹರು ಗೆಳೆಯಾಗಿ. ಇದಕ್ಕೇನ್ ಮಾಡಬೇಕು? ನಿಜವಾಗಿ ದ್ವೇಷಿಗಳಾದ್ರೆ ದೂರ ದೂರನೇ ಇದ್ಬಿಡ್ಬೋದಪ್ಪ, ಅಥವಾ ನಿಜವಾದ ಸ್ನೇಹಿತರಾದ್ರೆ ತಂಟೆನೇ ಇರೋದಿಲ್ಲ. ಆದ್ರೆ ಈ ಪ್ರೀತಿ ದ್ವೇಷ ಲವ್ ಹೇಟ್ ಪಾಲಿಸಿ ಅಂತ ಇದೆಯಲ್ಲ, ಎರಡು ಒಬ್ಬರಲ್ಲೇ ಅಂತರ್ಗತವಾದಾಗ ಅಂತರ್ಹಿತವಾದಾಗ ಅದರಿಂದ ತುಂಬಾ ತೊಡಕುಗಳು ಉಂಟಾಗ್ತವೆ. ಅದಕ್ಕೆ ಒಂದು ಉದಾಹರಣೆ ಪಾಪ ಭೀಷ್ಮ ಮತ್ತೆ ವಿದುರ ಇವರೆಲ್ಲ ಮಾಡಿದ ಒಂದು ಪ್ರಯತ್ನ. ಒಂದು ದಿನ ನೂರಾರು ಮಾನಿಸರು ಒಂದು ಗೆಳೆಯಲಿ, ಒಂದು ದಿನ ನೂರಾರು ಮಾನಿಸರು ಒಂದು ಗೆಳೆಯಲಿ, ಪುರದ ಹೊರಗಿಹುದೊಂದು ತಾವು ಪ್ರಮಾಣ ವೃಕ್ಷವ ಕಂಡು ನಡೆತರಲು ಬಂದು ನಿಂದರು. ಪುರದ ಹೊರಗಿಹುದೊಂದು ತಾವು ಪ್ರಮಾಣ ವೃಕ್ಷವ ಕಂಡು ನಡೆತರಲು ಬಂದು ನಿಂದರು. ಕೋಲ ಬಿಸುಟಿ ವೃಂದ ಹತ್ತಿತು ಮರನನು ಇವನೈ ತಂದು ತಂದಡೆಯಾಡಿ ಬಳಲಿದು ನೋಡಿದನು ಭೀಮ. ಕೋಲ ಬಿಸುಟಿ ವೃಂದ ಹತ್ತಿತು
ಮರಣನು ಇವನೈ ತಂದು ತಂದು ಎಡೆಯಾಡಿ ಬಳಲಿದು ನೋಡಿದನು ಭೀಮ ಕುಮಾರವ್ಯಾಸ ವ್ಯಾಸ ಭಾರತದಿಂದ ಸಂಗತಿಗಳನ್ನು ಹೇರಳವಾಗಿ ತಗೊಂಡಿದ್ದಾನೆ ಅವನು ಪಂಪನಿಂದಲೂ ಪ್ರಭಾವಿತನಾಗಿದ್ದಾನೆ ಅನ್ನೋದಕ್ಕೆ ಇದು ಒಂದು ಸೊಗಸಾದ ನಿದರ್ಶನ ಮರಕೋತಿ ಆಟ ಇವರು ಆಡ್ತಾ ಇದ್ದಿದ್ದು ಹುಡುಗಾಟಗಳೇನೆ ಅದೇ ದೊಡ್ಡಾಟಗಳಾಗ್ತಾ ಇತ್ತು ಅಂತ ಹೇಳಿದಾನೆ ಎಷ್ಟು ದೊಡ್ಡಾಟ ಆಯಿತು ಅಂತ ನೋಡಬೇಕಾಗತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಹುಡುಗರು ಮತ್ತೆ ಒಂದಾದರು ಒಂದು ದಿನ ನೂರಾರು ಮಾನಿಸರು ಯಥಾಪಕಾರ ಕುಮಾರವ್ಯಾಸನಿಗೆ ನೂರೈದೋ ನೂರಾರೋ ಕನ್ಫ್ಯೂಷನ್ ಇದನ್ನು ಸಂಪಾದನೆ ಮಾಡಿರೋ ಎಂ ವಿ ಸೀತಾರಾಮಯ್ಯನವರು ಬಿಡೋದಿಲ್ಲ ನೂರಾರು ಅಂತಿರೋ ಕಡೆ ಎಲ್ಲ ನೂರೈದು ನೂರೈದು ಅಂತ ತಿದ್ದಕ್ಕೆ ನೋಡಿದ್ದಾರೆ ಎಷ್ಟು ಕಡೆ ಅಂತ ತಿಂತಾರೆ ನೂರಾರು ಮಾನಿಸರು ಒಂದು ಗೆಳೆಯಲಿ ಮತ್ತೆ ಸ್ನೇಹಿತರಾಗ್ಬಿಟ್ರು ಭೀಮನೇ ಬೇರೆ ಅಂತ ಹೇಳಿತ್ತು ಆದರೆ ಮತ್ತೆ ಎಲ್ಲ ಒಂದಾಗ್ಬಿಡ್ತಾರೆ ಹೋದ್ರು ಎಲ್ಲಿಗೆ ಪುರದ ಹೊರಗಿಹುದೊಂದು ಠಾವು ಪ್ರಮಾಣ ವೃಕ್ಷ ಒಂದು ಮರ ದೊಡ್ಡ ಮರ ಅದು ಪ್ರಮಾಣ ವೃಕ್ಷ ಅಂದ್ರೆ ಅದನ್ನ ಗುರುತಾಗಿಟ್ಕೊಂಡ್ರು ಊರ ಹೊರಗಿತ್ತು ಬಹಳ ದೊಡ್ಡ ಮರ ಅದು ಅಲ್ಲೇ ಹೋಗ್ತಾರೆ ಅದನ್ನು ಕಂಡು ನಡೆತರಲು ಅಲ್ಲಿಗೆ ಬಂದು ನಿಂದರು ಮರಕೋತಿ ಆಟದ ಒಂದು ವೈಶಿಷ್ಟ್ಯ ಅಂತಂದ್ರೆ ಅದು ಈಗಲೂ ಅದೇ ಕ್ರಮದಲ್ಲಿ ಇದೆ ಒಬ್ಬ ತನ್ನ ಕಾಲ ಕೆಳಗಿನಿಂದ ಕಾಲನ ಮೇಲೆ ಕೆತ್ತಿ ಒಂದು ದೊಡ್ಡ ಕೋಲನ್ನ ಬೀಸಬೇಕು ತುಂಬಾ ದೂರಕ್ಕೆ ಬೀಸ್ತಾನೆ ಅದನ್ನ ಹೋಗಿ ತಗೊಂಡು ಬಂದು ಇವರನ್ನ ಹಿಡಿಬೇಕು ಅಷ್ಟರೊಳಗೆ ಇವರೆಲ್ಲ ಏನ್ ಮಾಡಿಬಿಡ್ತಾರೆ ಅಂದ್ರೆ ಮರ ಹತ್ತು ಕೂತ್ಕೊಂಡ್ಬಿಡ್ತಾರೆ ದೊಡ್ಡ ಮರ ಅನೇಕ ಕೊಂಬೆಗಳು ಆ ಮರವನ್ನ ಹತ್ತಿ ಕೂತ್ ಬಿಟ್ಟಿದ್ದಾರೆ ಆ ಚಿತ್ರವನ್ನ ಕೊಡ್ತಾನೆ ಇಲ್ಲಿ ಬಂದು ನಿಂದರು ಕೋಲ ಬಿಸುಟು ಈ ವೃಂದ ಈ ಕಪಿ ವೃಂದನೇ ಇದು ಯಾಕಂದ್ರೆ ಮರ ಹತ್ತಾರಲ್ಲ ಕೋಲನ್ನ ಎಸ್ತು ಬಿಟ್ರು ಭೀಮನಿಗೆ ಪಾಪ ಬೇಗ ಹೋಗಕ್ಕಾಗಲ್ಲ ಅವ್ನು ಸ್ವಲ್ಪ ಸ್ಥೂಲ ಕಾಯ ಅಲ್ವೇ ದೂರಕ್ಕೆ ಎಸ್ತು ಬಿಟ್ಟಿದ್ದಾರೆ ಇವನು ಹೋಗಿ ತರೋ ಅಷ್ಟರೊಳಗೆ ಇವರು ವೃಂದ ಹತ್ತಿತು ಮರವನು ಎಲ್ಲ ಮರ ಹತ್ತು ಬಿಡ್ತಾರೆ ಇವನ್ ಐತಂದು ತಂದು ಎಡೆಯಾಡಿ ಇಲ್ಲೂ ಒಂದು ತಪ್ಪಿದೆ ಅಂತ ಎಂ ವಿ ಸೀತಾರಾಮಯ್ಯನವರು ಹೇಳ್ತಾರೆ ಇದನ್ನ ಸಂಪಾದನೆ ಮಾಡಿರೋರು ಐತಂದು ಕಂಡು ಎಡೆಯಾಡಿ ಅಂತ ಹೇಳ್ತಾರೆ ಅವರು ಬಹುಶಃ ಅದು ಅರ್ಥಕ್ಕೆ ಸಮೀಪವಾಗಿದೆ ಐತಂದು ಅಂದ್ರೆ ಬಂದು ಕಂಡು ಎಡೆಯಾಡಿ ಬಳಲಿದು ನೋಡಿದನು ಭೀಮ ಮೊದಲೇ ಆಯಾಸ ಅವನಿಗೆ ಓಡೋಗೋದನ್ನು ತರಬೇಕು ಕೋಲಿಡ್ಕೊಂಡು ಬಂದಿದ್ದಾನೆ ಒಬ್ರು ಕಾಣ್ತಾ ಇಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನ ನೋಡ್ದ ಒಂದ್ಸಲ ಅವನು